ओम यज्ञेन यज्ञमयजन्त देवास्तानि धर्माणि प्रथमान्यासन् ते हनाकं महिमानस्सजन्ते यत्र पूर्वे साध्यास्सन्ति देवाः श्री गुरुभ्यो नमः हरिः ओम ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿ, ತೃಪ್ತಿದಾಯಕವಾಗಿ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ. ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಹೇಗಿದೆ? ಸೆಪ್ಟೆಂಬರ್ ತಿಂಗಳು ನಿಮ್ಮ ರಾಶಿನ ಬಿಟ್ಟು ಗುರು ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಮಕರ ರಾಶಿಗೆ ಗುರು ಪ್ರವೇಶವಾಗ್ತಾ ಇದ್ದಾರೆ. ಹಾಗಾದರೆ ಕುಂಭರಾಶಿಯವ್ರಿಗೆ ಏನಾದರೂ ಕೆಟ್ಟ ಫಲವ ಅಂತಂದರೆ ಖಂಡಿತ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ರಾಶಿಯಲ್ಲೇ ಗುರು ಇದ್ದರೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಪಡಿತಾ ಇರ್ತೀರಾ. ನಿಮ್ಮ ರಾಶಿಯಲ್ಲಿ ಗುರು ಇಲ್ಲ ಅಂತಂದರೆ ಏನು ಅಭಿವೃದ್ಧಿಯಲ್ಲಿ ಕ್ಷೀಣ ಆಗಲ್ಲ, ಸ್ವಲ್ಪ ನಿಧಾನ ಆಗ್ಬೋದಷ್ಟೇ. ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಆದರೆ ಕುಂಭರಾಶಿಯವ್ರಿಗೆ ಬಹಳ ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲ ಸೇರಿರ್ತಕ್ಕಂಥ ಮಾಸ ಅಂತ ಹೇಳ್ತೀವಿ. ಯಾಕೆಂದರೆ 12ನೇ ಮನೆ ಶನಿ ಈಗಾಗಲೇ ಸಾಡೆ ಸಾತಿ ನಡೀತಾ ಇದೆ, 7.5 ವರ್ಷ ಶನಿ ಕಾಟ ನಡೀತಾ ಇದೆ. ಜೊತೆಗೆ ಗುರು ಕೂಡ ಈಗ ನಿಮ್ಮ ರಾಶಿ ಬಿಟ್ಟು ಹೋದರು, ಸೆಪ್ಟೆಂಬರ್ 21ರವರೆಗೂ ಗುರು ಅಲ್ಲೇ ಇರ್ತಾರೆ ಮಕರ ರಾಶಿಯಲ್ಲಿ. ತಾತ್ಕಾಲಿಕ ಹೋಗಿದ್ದಾರೆ, ಮತ್ತೆ ಬಂದುಬಿಡ್ತಾರೆ, ಮತ್ತೊಂದು ವರ್ಷ ಇರ್ತಾರೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಆದರೆ ನೋಡಿ, 8ನೇ ಮನೆಯಲ್ಲಿ 3 ಗ್ರಹಗಳಿದೆ. ಇದನ್ನು ಏನಂತೀರಾ? 8ನೇ ಮನೆಯಲ್ಲಿ 3 ಗ್ರಹಗಳಿದ್ರೆ ಯಾವ ಥರ ಫಲ ನೋಡೋಣ ಅದನ್ನು. ಆದರೆ ಭಾಗ್ಯದಲ್ಲಿ ಶುಕ್ರ ಇರತಕ್ಕಂಥದ್ದು ಒಂದು ವಿಶೇಷ. ಯಾಕೆ ಅಂತಂದರೆ ಕುಂಭರಾಶಿಯಿಂದ ತುಲಾರಾಶಿ 9ನೇ ಮನೆ ಆಗುತ್ತೆ. ಸೆಪ್ಟೆಂಬರ್ 5ನೇ ತಾರೀಕು ಶುಕ್ರ ಬಂದು ತುಲಾರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಯಾವಾಗ ಶುಕ್ರ ತುಲಾರಾಶಿಗೆ ಪ್ರವೇಶವಾಗ್ತಾರೋ ಅವ್ರ ಸ್ವಂತ ಮನೆ ಆಯಿತು, ಅಲ್ಲಿಗೆ ಕುಂಭರಾಶಿಯವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಏನು? ಬಲ ಜಾಸ್ತಿ ಆಯಿತು. ಕುಂಭರಾಶಿಯವ್ರಿಗೆ ಅನುಕೂಲ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಶುಕ್ರನಿಂದ ಒಳಿತು, ಶುಕ್ರನ ಪೋರ್ಟ್ಫೋಲಿಯೋಸ್ ಏನಿದೆ ಎಲ್ಲ ಆಕ್ಟಿವೇಟ್ ಆಗುತ್ತೆ. ವಿವಾಹಕ್ಕೆ ಅನುಕೂಲ ಇದೆ, ಸಂತಾನಕ್ಕೆ ಅನುಕೂಲ ಇದೆ, ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಇದೆ, ಜೊತೆಗೆ ಈ ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆಲ್ಲ ಸಕ್ಸಸ್ ಚೆನ್ನಾಗಿದೆ. ಮುಖ್ಯವಾಗಿ ಯಾರ್ಯಾರ್ದು ಕುಂಭರಾಶಿಯೋ ಅಂಥವರಿಗೆ ಹೆಣ್ಣು ಮಕ್ಕಳಿದ್ದರೆ ಅವರಿಗೆ ಬಹಳ ಸೌಂದರ್ಯ ವೃದ್ಧಿ ಆಗುತ್ತೆ, ಕಳೆ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಆಕರ್ಷಣೆಯಿಂದ ಎಲ್ಲವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ಹೀಗೆ ಅನೇಕ ಪ್ರಕಾರದ ಅನುಕೂಲಗಳು ಕುಂಭರಾಶಿಯವ್ರಿಗೆ ಶುಕ್ರನಿಂದ ಪ್ರಾಪ್ತಿ. ಹಾಗಾದರೆ ನಾವು ಕುಜ 8ನೇ ಮನೆಯಲ್ಲಿದ್ದಾರೆ, ಕುಜಾಷ್ಟಮಃ ಅಂತ ಹೇಳ್ತೀವಿ. ಈಗೇನಾಯಿತು? ಕುಜದೋಷ ಪ್ರಾರಂಭ ಆಯಿತು. ಯಾರಿಗೆ? ಕುಂಭರಾಶಿಯವ್ರಿಗೆ. ತಾತ್ಕಾಲಿಕವಾಗಿ ಕುಜದೋಷ ನಿಮಗೆ ಪ್ರಾಪ್ತಿ ಆಯ್ತು. ಈಗ ಕುಜದೋಷ ಅಂದರೆ ಜನ್ಮಜಾತಕ ಅಲ್ಲ, ಇದು ಗೋಚಾರ. 8ನೇ ಮನೆ ಅಲ್ವಾ, 8ನೇ ಮನೆ ಕುಜ ಇದ್ದಾನೆ. ಕುಜ ಆ ಜಾಗದಲ್ಲಿ ಚೆನ್ನಾಗೂ ಇಲ್ಲ, ಶತ್ರು ಮನೆ. ಅಷ್ಟಮಕ್ಕೆ ಬಂದಿದ್ದಾನೆ ಕುಜಾಷ್ಟಮ. 8ನೇ ಮನೆಯಲ್ಲಿ ಕುಜ ಇದ್ದಾನಂದರೆ ಕುಜದೋಷ ಅಂತೂ ಅಂತ ಅರ್ಥ. ಇನ್ನು ಅಲ್ಲಿಗೆ 16ನೇ ತಾರೀಕು ಸೂರ್ಯ ಬರ್ತಾರೆ. ಸಿಂಹರಾಶಿಯಿಂದ ಕನ್ಯಾರಾಶಿಗೆ 16ನೇ ತಾರೀಕು ಸೂರ್ಯ ಬರ್ತಾರೆ. ಅಷ್ಟರವರೆಗೂ ಸೂರ್ಯ ಸಪ್ತಮದ ಭಾವದಲ್ಲಿ ಭಾಳ ಬಲಿಷ್ಠವಾಗಿ ಒಳ್ಳೆ ಫಲವನ್ನು ಕೊಡ್ತಾರೆ. 8ನೇ ಮನೆಗೆ ಸೂರ್ಯನೂ ಬರ್ತಾರೆ. ಈಗಾಗಲೇ 8ನೇ ಮನೆ ಅಧಿಪತಿ ಬುಧ 8ನೇ ಮನೆಯಲ್ಲೇ ಇದ್ದಾರೆ ಉಚ್ಚಸ್ಥಾನದಲ್ಲಿ. ತ್ರಿಗ್ರಹ ಯೋಗ ಆಗುತ್ತೆ ನಿಮ್ಮಲ್ಲಿ. 3 ಗ್ರಹ ಯೋಗ ಆದಾಗ ಕುಜ ಅಲ್ಲಿ ಚೆನ್ನಾಗಿಲ್ಲ. ಬುಧನಿಂದ ಒಳ್ಳೆಯದಾಗ್ಬೋದು, ಸೂರ್ಯನಿಂದ ಒಳ್ಳೆಯದಾಗ್ಬೋದು, ರಾಹು ಕೇತುಗಳಿಂದ ಒಳ್ಳೆಯದಾಗ್ಬೋದು, ಶನಿ ಗುರುಗಳಿಂದ ಒಳ್ಳೆಯದಾಗ್ಬೋದು. ಆದರೆ ಕುಜನಿಂದ ನಿಮಗೆ ಒಳ್ಳೆಯದನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಏನು ಸಮಸ್ಯೆಗಳಾಗಬಹುದು ಅಂತಂದರೆ, ಬುಧ 8ನೇ ಮನೆಯಲ್ಲಿದ್ದಾಗ ಏನು ಫಲ, ಉತ್ತಮವಾದ ಫಲ ಅನ್ನುವಂಥದ್ದು ನಾವು ನೋಡೋಣ. ಜೊತೆಗೆ ನಾನು ಹೇಳಿದಲ್ಲ, ಕುಜ ಬಂದು ನಿಮಗೆ 8ನೇ ಮನೆಯಲ್ಲಿದ್ದರೆ ಏನು ಫಲ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಳೋಣ. ವಿದ್ಯಾ ಸೌಖ್ಯ ಪ್ರತಾಪ ಪ್ರಚುರ ಸುತಯುತೋ ಮಾಂತ್ರಿಕ ಪಂಚಮಸ್ಥೇ ಜಾತಕ್ರೋಧೋ ವಿವಾದೈರ್ದ್ವಿಷಿರಿಪು ಬಲ ಹಂತ ಲಸೋ ನಿಷ್ಠುರೋಕ್ತಿ ಪ್ರಾಗ್ನೋಸ್ತೆ ಚಾರುವೇಷ ಸಸಕಲ ಮಹಿಮಾ ಯಾತಿ ಭಾರ್ಯಾಂ ಸವಿತ್ತ ವಿಖ್ಯಾತಾಖ್ಯಶ್ಚಿರಾಯುಃ ಕುಲವೃದಧಿಪತಿ ಚೇಷ್ಟಮೇ ದಂಡನೇತಾ. ಅದ್ಭುತವಾದಂಥ ಶ್ಲೋಕ, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಕಷ್ಟವಾದ ಶ್ಲೋಕಗಳು. ಏನಾಗುತ್ತೆ? ಬುಧ ಬಂದು 8ನೇ ಮನೆಯಲ್ಲಿದ್ದರೆ ಯಾವ ರೀತಿಯಾದಂಥ ಫಲ ಕೊಡ್ತಾನೆ? ಕುಜ 8ನೇ ಮನೆಯಲ್ಲಿದ್ದರೆ ಒಳ್ಳೆಯ ಫಲ ಇಲ್ಲ, ಕುಜನಿಂದ ಕೆಟ್ಟದ್ದೇ, ಕುಜನಿಂದ ತೊಂದರೆಗಳಿಗೆ ಒಳಗಾಗ್ತೀರಾ, ಅಪವಾದಗಳು ಬೀಳುತ್ತೆ,
ಕುಜನಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಮಾಡಿಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ಕುಂಭರಾಶಿಯವರು ಕುಜಾಷ್ಟಮ ಬರೋದ್ರಿಂದ ಏನು ಮಾಡಿದ್ರೆ ನಿಮಗೆ ಒಳ್ಳೆಯ ಫಲ ಅಂತಂದರೆ, ಯಾವುದಾದ್ರು ದೇವಸ್ಥಾನಗಳಲ್ಲಿ ಹೋಮಗಳಾಗ್ತಿದ್ರೆ ಆ ಹೋಮಕ್ಕೆ ಪಾರ್ಟಿಸಿಪೇಟ್ ಮಾಡಿ, ಒಂದು ಕಾಲು ಕೆಜಿನೋ ಅರ್ಧ ಕೆಜಿನೋ ಹೋಮಕ್ಕೆ ತುಪ್ಪ ತೊಗೊಂಡೋಗಿ ಕೊಡಿ, ಅಥವಾ ಮೊಸರಿನ ಅಭಿಷೇಕವನ್ನು ದೇವಿಗೆ ಮಾಡಿಸಿ, ಅಮ್ಮನವ್ರಿಗೆ ಮೊಸರು ಅಭಿಷೇಕವನ್ನು ಮಾಡಿಸಿ, ಅದನ್ನು ಮಾಡಿಸೋದ್ರಿಂದ ಕುಂಭರಾಶಿಯವರು ಭಾಳ ಒಳ್ಳೆಯದು. ಮಂಗಳವಾರ ಶುಕ್ರವಾರ ಒಂದೆರಡು ವಾರ ಮಾಡಿಸೋದು ಭಾಳ ಒಳ್ಳೆಯದು. ಏನಾಗುತ್ತೆ ಅಂತಂದರೆ, ಬುಧ ಇರೋದ್ರಿಂದ ಚಿರಾಯು, ಒಳ್ಳೆ ಆಯುಷು ಚೆನ್ನಾಗಿರುತ್ತೆ, ಕುಲ ಬಾಂಧವರಿಗೆ ಆಶ್ರಯದಾತರಾಗ್ತಾರೆ, ಕುಟುಂಬದಲ್ಲಿ ಸೌಖ್ಯ, ದಂಡಾಧಿಪತಿ ಅಂತಂದರೆ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ, ಕೆಲಸದಲ್ಲಿ ಸಮಸ್ಯೆಗಳಿರಲ್ಲ. ವಿಖ್ಯಾನನನ್ನಾಗಿಸುತ್ತಾನೆ ಅಂದರೆ ನಿಮ್ಮ ಮಾತುಗಳು, ನಿಮ್ಮ ಶರೀರ ಮತ್ತು ನಿಮ್ಮ ಹೆಸರು ಎಲ್ಲವೂ ಕೂಡ ಪ್ರಖ್ಯಾತಿ ಆಗುತ್ತೆ. ಪ್ರಖ್ಯಾತಿ ಆಗುವಂತಹ ಒಳ್ಳೆ ಸುಯೋಗ ಫಲವು ನಿಮಗೆ ಪ್ರಾಪ್ತಿ ಆಗುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳುತ್ತೆ ಬುಧ ಎಂಟನೇ ಮನೇಲಿದ್ದರೆ. ಆದರೆ ಕುಜ ಎಂಟನೇ ಮನೆಯದು ಒಳ್ಳೇದಿಲ್ಲ, ಹಾಗಾಗಿ ನೀವು ಪರಿಹಾರ ಮಾಡ್ಕೊಳ್ಳೋದು ಬಹಳ ಊರ್ಜಿತ ಉತ್ತಮ. ಮೊಸರು ಅಭಿಷೇಕ ಮಾಡಿಸಿ, ಅಮ್ಮನವ್ರ ದೇವಸ್ಥಾನದಲ್ಲಿ ಮೊಸರು ಅಭಿಷೇಕ, ಅದನ್ನು ಮಾಡಿಸೋದ್ರಿಂದ ನಿಮಗೆ ಒಳ್ಳೆ ಫಲ ನೀವು ಕಾಣ್ಬೋದು. ಇದಲ್ಲದೆ ಸ್ವಲ್ಪ ಜನರಲ್ ಪ್ರಿಡಿಕ್ಷನ್ಸ್ ಇದೆ, ಏನಪ್ಪ ಅಂದರೆ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ. ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಹಳಷ್ಟು ಯೋಚನೆ ಮಾಡ್ತೀರಾ, ಸ್ವಲ್ಪ ವಿಫಲನೂ ಆಗ್ತೀರಾ, ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಡುವಂಥ ಸಾಧ್ಯತೆಗಳಿರುತ್ತೆ. ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಯಾವುದೂ ಕೊಡೋಕೆ ಹೋಗ್ಬೇಡಿ, ಗೌಪ್ಯವಾದ ವಿಚಾರಗಳಲ್ಲಿ ಎಚ್ಚರ ಇರಿ. ಸೀಕ್ರೆಟ್ಸನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಸರಿ ಹೋಗ್ತಾ ಬರುತ್ತೆ, ಆದರೂ ಕೂಡ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಗೌರವಾನ್ವಿತ ಸ್ಥಾನದ ಬಗ್ಗೆ ಹೆಚ್ಚು ಯೋಚನೆ ಮಾಡಿ, ಆದಷ್ಟು ನಿಮ್ಮ ಹೆಸರಲ್ಲಿ ಏನಾದರೂ ತೊಂದರೆ, ಬುಧ ಎಂಟೇ ಮನೆಯಿದ್ರೆ ಹೆಸರು ಚೆನ್ನಾಗಿರುತ್ತೆ, ಬಟ್ ಹೆಸರು ಕೆಡಿಸೋಕ್ಕೆ ಅಂತ ಉತ್ಪತ್ತಿ ಆಗ್ತಾರೆ, ಅವ್ರ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತು ಆರೋಗ್ಯದಲ್ಲಿ, ಊಟದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಕೊಡಿ. ಮತ್ತು ಸರ್ಕಾರದ ಅನುದಾನದ ಅಡಿ ಕಚೇರಿಗಳಲ್ಲಿ ಸ್ವಲ್ಪ ಲೇವಾದೇವಿ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ, ನಿಮ್ಮನ್ನು ಮೋಸ ಮಾಡುವಂಥ ಸಾಧ್ಯತೆ. ಪುಸ್ತಕ ವ್ಯಾಪಾರಗಳಿಗವ್ರಿಗೆಲ್ಲ ಚೆನ್ನಾಗಿರುತ್ತೆ, ಶೇರ್ಸ್ಗೆ ಉತ್ತಮವಾಗಿರುತ್ತೆ ಕುಂಭರಾಶಿಯವರು. ಸ್ವಲ್ಪ ಮಕ್ಕಳಿದ್ದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ ಆದರೂ ಕೂಡ, ಅನಿರೀಕ್ಷಿತವಾಗಾದರೂ ಕೂಡ ಅದರಿಂದ ನಿಮ್ಗೆ ಒಳ್ಳೆ ಫಲ ಇದೆ, ಕೆಟ್ಟದ್ದೇನಾಗಲ್ಲ. ಜೊತೆಗೆ ವಿವಾಹ ಯೋಗವಿದೆ, ಸಂತಾನ ಯೋಗವಿದೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಕನ್ಕ್ಲೂಷನ್ನು ಬರಲಿಕ್ಕೆ ತುಂಬ ಕಷ್ಟಪಡ್ತೀರಾ, ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಹಾಲಿನ ಉತ್ಪಾದಕರು, ಹಾಲಿನ ಮಾರಾಟಗಾರರು, ಹಸು ಹೈನುಗಾರಿಕೆ ಇತ್ಯಾದಿ ಮಾಡುವಂಥವ್ರಿಗೆಲ್ಲ ಭಾಳ ಒಳ್ಳೆಯದಿದೆ. ವಾದ ವಿವಾದಗಳು ಬೇಡ ಯಾವುದೇ ಕಾರಣಕ್ಕೂ, ಕಾಂಪ್ರಮೈಸ್ ಆಗಿಬಿಡಿ, ತುಂಬ ಒಳ್ಳೆಯದು. ಈಗಾಗಲೇ ಹೇಳಿದೆ, ಶೇರ್ ತುಂಬ ಚೆನ್ನಾಗಿರುತ್ತೆ, ಶೇರ್ ಬಿಸ್ನೆಸ್ ಮಾಡಿ ಅಂತೇಳಿ. ಸ್ವಲ್ಪ ಕಿವಿ ನೋವು, ಹೊಟ್ಟೆ ನೋವು ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಡಯಾಬಿಟಿಕ್ ಇರುವಂಥವ್ರು ಸ್ವಲ್ಪ ಎಚ್ಚರಿಕೆ ಇರೋದು ಭಾಳ ಒಳ್ಳೆಯದು ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರು. ಇಷ್ಟು ನಾನು ಹೇಳಿದೆ. ಬಟ್ ಪರಿಹಾರ ಅಂತಂದರೆ ಮೊಸರನ್ನು ಅಭಿಷೇಕ ಮಾಡಿಸೋದ್ರಿಂದ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ ಅಮ್ಮನವರ ದೇವಸ್ಥಾನದಲ್ಲಿ ಕುಂಭರಾಶಿಯವರು. ಬಹಳ ಭಯಪಡೋ ಅವಶ್ಯಕತೆ ಇಲ್ಲ, ಏನಿದ್ದೀವಿ ನಾನು ಓವರಾಲ್ ಕ್ಲಿಯರಾಗಿ ಹೇಳಿದ್ದೀನಿ, ಚಿಂತೆ ಮಾಡದೆ ಪರಿಹಾರ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.